ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಸಮ್ ಅಪ್ಲಿಕೇಶನ್ಸ್ ಟು ಟ್ರಿಗ್ನೊಮೆಟ್ರಿ ಈ ಒಂದು ಘಟಕದ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ನಾವು ಈ ಮೊದಲನೇ ವಿಡಿಯೋದಲ್ಲಿ ಇಂಟ್ರೋ ಟು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಅಂದರೆ ಎತ್ತರಗಳು ಮತ್ತು ದೂರಗಳಿಗೆ ಇರುವಂತಹ ಪರಿಕಲ್ಪನೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಎತ್ತರ ಏನು ದೂರ ಏನು ಎತ್ತರವನ್ನು ಹೇಗೆ ಕಂಡುಹಿಡ್ತೀವಿ ದೂರವನ್ನು ಹೇಗೆ ಕಂಡುಹಿಡ್ತೀವಿ ಅಂತ ತಿಳ್ಕೊಳ್ಳೋಣ ನಾವು ವಾಸ್ತುವಾಗಿ ಒಂದು ಬಿಲ್ಡಿಂಗ್ನ ಎತ್ತರ ಕಂಡುಹಿಡಿಬೇಕು ಅಥವಾ ಒಂದು ಎರಡು ವಸ್ತುಗಳ ನಡುವಿನ ದೂರ ಕಂಡಿಡಿಬೇಕು ಅಂತಂದಾಗ ತುಂಬಾ ಕಷ್ಟ ಆಗ್ತದೆ ಆದರೆ ಸುಲಭವಾಗಿ ಕಂಡಿಡಲಿಕ್ಕೆ ಈ ತ್ರಿಕೋನ ಮಿತಿ ಅಂತಕ್ಕಂಥ ಒಂದು ಪರಿಕಲ್ಪನೆ ನಮಗೆ ಬಹಳ ಸಹಾಯ ಮಾಡ್ತದೆ ತ್ರಿಕೋನ ಮಿತಿಯ ಅನುಪಾತಗಳನ್ನು ಬಳಸಿಕೊಂಡು ಎರಡು ವಸ್ತುಗಳ ನಡುವಿನ ದೂರ ಅಥವಾ ಎರಡು ವಸ್ತು ಒಂದು ವಸ್ತು ಮತ್ತೊಂದು ವಸ್ತುವಿಗೆ ಇರತಕ್ಕಂಥ ಎತ್ತರ ಅಥವಾ ಒಂದು ಬಿಲ್ಡಿಂಗಿನ ಎತ್ತರ ಇವುಗಳನ್ನು ನಾವು ಸುಲಭವಾಗಿ ಕಂಡಿಕೊಳ್ಳಬಹುದಾಗಿದೆ ಈ ಒಂದು ಘಟಕದಲ್ಲಿ ಈಗ ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಈ ಒಂದು ಹತ್ತು ಅಂತಸ್ತಿನ ಕಟ್ಟಡ ಈ ಒಂದು ಹತ್ತು ಅಂತಸ್ತಿನ ಕಟ್ಟಡದ ಮೇಲ್ಭಾಗದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಗೆ ಯಾವುದೋ ಒಂದು ತೊಂದರೆ ಆಗಿದೆ ಆ ವ್ಯಕ್ತಿಯನ್ನು ಈಗ ನೀವು ಕಾಪಾಡಬೇಕು ಹೇಗೆ ಕಾಪಾಡ್ತೀರಾ ಅಂದರೆ ಮೊದಲನೇದಾಗಿ ಇಲ್ಲಿ ಒಂದು ಲಿಫ್ಟ್ ಮುಖಾಂತರ ಹತ್ತಿ ಹೋಗಿ ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಆ ವ್ಯಕ್ತಿಯ ಸಮಸ್ಯೆಯನ್ನು ಪರಿಹರಿಸ್ಬೋದು ಒಂದು ವಿಧಾನದಲ್ಲಿ ಮತ್ತೊಂದು ವಿಧಾನದಲ್ಲಿ ಏನಪ್ಪ ಅಂದರೆ ಮೆಟ್ಲುಗಳನ್ನು ಹತ್ಕೊಂಡೋಗಿ ಆಮೇಲೆ ನಾವು ಅಲ್ಲಿ ಅವನನ್ನು ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಿಸ್ಬೋದು ಮತ್ತೊಂದು ಈಗ ನೀವು ಸೂಪರ್ ಮ್ಯಾನ್ ಅಂತ ತಿಳ್ಕೊಳ್ಳಿ ಈಗ ನೀವು ಸೂಪರ್ ಮ್ಯಾನ್ ಅಂತ ತಿಳ್ಕೊಂಡಾಗ ಡೈರೆಕ್ಟ್ ಆಗಿ ಸೂಪರ್ ಮ್ಯಾನ್ ಇಲ್ಲಿಂದ ಆ ವ್ಯಕ್ತಿ ಎಲ್ಲಿದ್ದಾನೆ ಎಷ್ಟು ಎತ್ತರದಲ್ಲಿ ಇದ್ದಾನೆ ಆ ವ್ಯಕ್ತಿಯನ್ನು ಹೇಗೆ ಕಾಪಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತಂದ್ರೆ ನೇರವಾಗಿ ಇಲ್ಲಿಂದ ದೃಷ್ಟಿಯನ್ನು ಮೇಲೆ ಕರೆಸಿ ಆ ವ್ಯಕ್ತಿ ಎಷ್ಟು ದೂರದಲ್ಲಿದ್ದಾನೆ ಆ ವ್ಯಕ್ತಿ ಎಷ್ಟು ದೂರದಲ್ಲಿದ್ದಾನೆ ನಾನು ಹೇಗೆ ಹೋಗ್ಬೇಕು ಅಂತ ಹೇಳಿ ಮಾಡ್ತಾನೆ ಈಗ ನೀವು ಸೂಪರ್ ಮ್ಯಾನ್ ಅಂತ ತಿಳ್ಕೊಂಡಾಗ ನೀವೇನು ಮಾಡ್ತೀರಿ ನಿಮ್ಮಲ್ಲಿ ಲೇಸರ್ ಕಣ್ಣಿನ ಲೈಟ್ಗಳು ಇರುತ್ತೆ ಲೇಸರ್ ಲೈಟ್ಸ್ ಇರುತ್ತೆ ನಿಮ್ಮ ಕಣ್ಣಲ್ಲಿ ಈಗ ಒಂದು ವಸ್ತುವನ್ನು ನಾವು ನೇರವಾಗಿ ನೋಡ್ತಾ ಇದ್ದೀವಿ ಅಂದಾಗ ನಮ್ಮ ಒಂದು ಸೂಪರ್ ಮ್ಯಾನ್ ಈ ಸೂಪರ್ ಮ್ಯಾನ್ ಏನು ಮಾಡ್ತಾನೆ ಮೊದಲು ನೇರವಾಗಿ ದೃಷ್ಟಿಯನ್ನು ಆರಿಸ್ತಾನೆ ಈ ಒಂದು ನೇರವಾಗಿ ಹರಿಸುವಂತಹ ದೃಷ್ಟಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ದೃಷ್ಟಿ ರೇಖೆ ದೃಷ್ಟಿ ರೇಖೆ ಅಂತ ಕರಿತೀವಿ ಈ ಒಂದು ನೇರವಾಗಿ ದೃಷ್ಟಿಯನ್ನು ಹರಿಸೋದಕ್ಕೆ ದೃಷ್ಟಿ ರೇಖೆ ಅಂತ ಕರಿತೀವಿ ಅಥವಾ ಲೈನ್ ಆಫ್ ಸೈಟ್ ಲೈನ್ ಆಫ್ ಸೈಟ್ ಅಂತ ಇಂಗ್ಲೀಷಲ್ಲಿ ಅಲ್ಲಿ ಹೇಳ್ತೀವಿ ಲೈನ್ ಆಫ್ ಸೈಟ್ ಅಂತ ಹೇಳ್ತೀವಿ ಈ ದೃಷ್ಟಿ ರೇಖೆ ನೇರವಾಗಿ ಮೊದಲು ಲೇಸರ್ ಕಿರಣವನ್ನು ಇಲ್ಲಿ ಆರಿಸಿದಾನೆ ನೇರವಾಗಿ ನಂತರ ಈಗ ನಿಧಾನವಾಗಿ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹೇಳಿ ಈ ಲೇಸರ್ ಲೈಟ್ ಅನ್ನ ಮೂವ್ ಮಾಡ್ತಾ ಹೋಗ್ತಾನೆ ಮೇಲಕ್ಕೆ ನೋಡ್ತಾ ಹೋಗ್ತಾನೆ ತಲೆಯನ್ನ ಮೇಲಕ್ಕೆ ಎತ್ತಿ ನೋಡ್ತಾ ಹೋಗ್ತಾನೆ ಅಂದ್ರೆ ಕಣ್ಣಿನ ದೃಶ್ಯನ ಮೇಲಕ್ಕೆ ಆಯಿಸಿದಾನೆ ಕಣ್ಣಿನ ದೃಶ್ಯನ ಮೇಲಕ್ಕೆ ಆಯ್ಸಿದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು ಅಂತಂದ್ರೆ ಈಗ ಉದಾಹರಣೆ ಇದನ್ನ ನಲವತ್ತೈದು ಡಿಗ್ರಿ ಕೋನ ಅಂತ ತಿಳ್ಕೊಳ್ಳೋಣ ನಲವತ್ತೈದು ಡಿಗ್ರಿ ಒಂದು ದೃಷ್ಟಿಯನ್ನು ಹಾರಿಸಿದ್ದಾನೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಉಂಟಾದಂತಹ ಕೋನ ಎಷ್ಟಪ್ಪ ಅಂದರೆ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಮೇಲಕ್ಕೆ ದೃಷ್ಟಿಯನ್ನು ಆಯಿಸಿದಾನೆ ನಲವತ್ತೈದು ಡಿಗ್ರಿ ಮೇಲಕ್ಕೆ ದೃಷ್ಟಿಯನ್ನು ಆಯಿಸಿದ್ದಾನೆ ಅಂತಂದಾಗ ಅವನು ತಲೆಯನ್ನು ಮೇಲಕ್ಕೆ ಎತ್ತಿ ನೋಡಿದಾಗ ಅಲ್ಲಿ ಒಂದು ಕೋನ ಉಂಟಾಯಿತು ಆ ಕೋನವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಉನ್ನತ ಕೋನ ಅಂತ ಕರಿತೀವಿ ಅದನ್ನು ಉನ್ನತ ಕೋನ ಆಂಗಲ್ ಆಫ್ ಎಲಿವೇಶನ್ ಇಂಗ್ಲೀಷಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ ಉನ್ನತ ಕೋನ ಈ ಉನ್ನತ ಕೋನ ನಲವತ್ತೈದು ಡಿಗ್ರಿ ಆಗಿದೆ ಈಗ ಈ ಬಿಲ್ಡಿಂಗಿನ ಪಾದ ಗೊತ್ತಿದೆ ಅಂದ್ರೆ ನಮಗೆ ಆ ವ್ಯಕ್ತಿಗೂ ಬಿಲ್ಡಿಂಗ್ ಗು ದೂರ ಎಷ್ಟಪ್ಪ ಅಂದ್ರೆ ನೂರು ಮೀಟರ್ ದೂರ ಇದೆ ಹಾಗಾದ್ರೆ ಎಷ್ಟು ಎತ್ತರದಲ್ಲಿದೆ ಅಂತ ಈಗ ನಾವು ಕಂಡಿಡೀಬೇಕು ಅಂದ್ರೆ ಎತ್ತರ ಇದು ಸಾಮಾನ್ಯವಾಗಿ ಇಲ್ಲಿ ನೋಡಿ ಈ ಬಿಲ್ಡಿಂಗ್ ನಮಗೆ ಒಂದು ಆಕೃತಿಯನ್ನ ನಮಗೆ ನೆನಪಿಗೆ ತರುತ್ತೆ ಆಕೃತಿ ಯಾವ್ದಪ್ಪ ಅಂದ್ರೆ ಲಂಬ ಕೋನ ತ್ರಿಭುಜ ನೋಡಿ ಇಲ್ಲಿ ಲಂಬ ಕೋನ ಉಂಟಾಗಿದೆ ಇದು ಒಂದು ಲಂಬ ಕೋನ ತ್ರಿಭುಜವನ್ನು ನಮಗೆ ಉಂಟು ಮಾಡಿದೆ ಈ ಒಂದು ಲಂಬ ಕೋನ ತ್ರಿಭುಜ ಇದು ಲಂಬಕೋನವಾದಾಗ ಲಂಬಕೋನಕ್ಕೆ ಎದುರಾದ ಬಾಹುವನ್ನ ನಾವು ಕರ್ಣ ಅಥವಾ ವಿಕರ್ಣ ಅಂತ ಹೇಳ್ತೀವಿ ಇದು ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡಿದೆ ಈಗ ಇಲ್ಲಿ ನಲವತ್ತೈದು ಡಿಗ್ರಿ ಇದೆ ಮತ್ತು ಈಗ ಎತ್ತರವನ್ನ ಕಂಡಿಡಿಯಬೇಕು ಈಗಾಗಲೇ ಈ ಎತ್ತರವನ್ನ ಡಿ ಅಂತ ನಾವು ಬರ್ಕೊಳ್ಳೋಣ ಎತ್ತರವನ್ನ ಡಿ ಅಂತ ಬರ್ಕೊಳ್ಳೋಣ ಅಂದ್ರೆ ಅಡ್ಜಸೆಂಟ್ ಬೈ ಹೈಪಾಟಿ ನ್ಯೂಸ್ ಬೈ ಹೈಪಾಟಿ ನ್ಯೂಸ್ ಪಾರ್ಶ್ವಬಾಹು ಮತ್ತು ವಿಕರಣ ಇದನ್ನ ನಾವು ತ್ರಿಕೋನಮಿತಿಯ ಒಂದು ರೇಷಿಯೋ ಹೋಲಿಕೆಯನ್ನು ಮಾಡ್ತೀವಿ ಅದ್ಯಾವುದಪ್ಪ ಅಂತಂದ್ರೆ ಕಾಸ್ ತೀಟಾ

ಕಾಸ್ ನಲವತ್ತೈದು ಡಿಗ್ರಿ ಅರ್ಜೆಸೆಂಟ್ ಅರ್ಜೆಸೆಂಟ್ ಅಂದರೆ ನೂರು ಐಪಾರ್ಟಿನ್ಯೂಸ್ ಅಂದರೆ ಡಿ ಈಗ ನಮಗೆ ಗೊತ್ತಿದೆ ಈ ತೀಟ ಇದರಲ್ಲಿ ನಾವು ಕಾಸಿನ ಒಂದು ಬೆಲೆಗಳನ್ನೆಲ್ಲವೂ ಸಹ ನಾವು ಕಂಡುಹಿಡ್ಕೊಂಡಿದ್ದೇವೆ ಕಾಸ್ ತೀಟ ಕಾಸ್ ಝೀರೋ ಎಷ್ಟು ಕಾಸ್ ಫಾರ್ಟಿ ಫೈವ್ ಎಷ್ಟು ಇವುಗಳ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ ಇವಾಗ ಇಲ್ಲಿ ಕಾಸ್ ನಮಗೆ ಕಾಸ್ ಫಾರ್ಟಿಫೈವ್ ಬೇಕು ಕಾಸ್ ಫಾರ್ಟಿ ಡಿಗ್ರಿ ಕಾಸ್ ಫಾರ್ಟಿ ಡಿಗ್ರಿ ಅಂದಾಗ ನಾವು ಪಾದ ಒಂದು ಅಂತ ತಗೋಳೋಣ ಆಮೇಲೆ ಅಭಿಮುಖ ಬಾಹು ಒಂದು ಅಂತ ತಗೊಳ್ಳೋಣ ಆಗ ನಮಗೆ ಉಂಟಾಗ್ತಕ್ಕಂತ ಒಂದು ಐಪಂಟಿನ್ಯೂಸ್ಟಪ್ ಅಂದ್ರೆ ರೂಟ್ ಎರಡು ಅಂದ್ರೆ ಒನ್ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಅಂದ್ರೆ ಒನ್ ಸ್ಕ್ವೇರ್ ಅಂದ್ರೆ ಒನ್ ಮತ್ತೆ ಒನ್ ಸ್ಕ್ವೇರ್ ಅಂದ್ರೆ ಒನ್ ಒನ್ ಪ್ಲಸ್ ಒನ್ ಟೂ ಸ್ಕ್ವೇರ್ ಅಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂದ್ರೆ ವಿಕರ್ಣದ ಮೇಲಿನ ವರ್ಗ ವಿಕರಣದ ಮೇಲಿನ ವರ್ಗ ಎರಡಾದ್ರೆ ವಿಕರಣ ಅಂತ ತೆಗೆದುಕೊಂಡಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ರೂಟ್ ಟೂ ರೂಟ್ ಟೂ ಆಗ್ತದೆ ರೂಟ್ ಟು ಅಂದರೆ ಈಗ ಕಾಸ್ ಫಾರ್ಟಿಫೈವ್ ಅಂದರೆ ಒಂದು ಬಾಗಿಸು ರೂಟ್ ಎರಡು ಕಾಸ್ ಫಾರ್ಟಿಫೈವ್ ಅಂದರೆ ಒಂದು ಬಾಗಿಸು ರೂಟ್ ಎರಡು ಸೈನ್ ಫಾರ್ಟಿಫೈವ್ ಅಂದರೂ ಒಂದು ಬಾಗಿಸು ರೂಟ್ ಎರಡು ಟ್ಯಾನ್ ಫಾರ್ಟಿ ಫೈವ್ ಟ್ಯಾನ್ ಫಾರ್ಟಿಫೈವ್ ಅಂದರೆ ಒಂದು ಬೈ ಒಂದು ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಅಂದರೆ ಒಂದು ಬೈ ಒಂದು ಕಾಟ್ ಫಾರ್ಟಿಫೈವ್ ಅಂದರೂ ಸಹ ಒಂದು ಬೈ ಒಂದು ಅಂದರೆ ಒಂದೇ ಆಗ್ತದೆ ಅಂದರೆ ಈಗ ನಾವು ಇಲ್ಲಿ ಕಾಸ್ ಫಾರ್ಟಿಫೈವ್ ಸಿಕ್ತು ಕಾಸ್ ಫಾರ್ಟಿಫೈವ್ ಅಂತಂದಾಗ ಒಂದು ಬಾಗಿಸು ರೂಟ್ ಮೂರು ಈಗ ಓರೇ ಗುಣಕಾರ ಮಾಡ್ಕೊಳ್ಳಿ ಓರಿ ಗುಣಕಾರ ಮಾಡಿಕೊಂಡಾಗ ಡಿ ಈಸ್ ಈಕ್ವಲ್ ಟು ನೂರು ರೂಟ್ ಎರಡು ಡಿ ಇಸ್ ಈಕ್ವಲ್ ಟು ನೂರು ರೂಟ್ ಎರಡು ಆಗ್ತದೆ ರೂಟ್ ಎರಡು ಅಂದ್ರೆ ಒನ್ ಪಾಯಿಂಟ್ ಒನ್ ಫೋರ್ ಒನ್ ಪಾಯಿಂಟ್ ಒನ್ ಫೋರ್ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಮಲ್ಟಿಪ್ಲೈ ಮಾಡ್ಕೊಂಡಾಗ ಹಂಡ್ರೆಡ್ ಇಂಟು ಒನ್ ಪಾಯಿಂಟ್ ಒನ್ ಫೋರ್ ಅಂದಾಗ ಡಿ ಇಸ್ ಈಕ್ವಲ್ ಟು ಎಷ್ಟ ಅಂದ್ರೆ ನೂರ ನಲವತ್ತು ಒಂದು ನಾಲ್ಕು ಮೀಟರ್ಸ್ ಅದರ ಒಂದು ಎತ್ತರ ಆಗ್ತದೆ ಅಂದ್ರೆ ಈ ವ್ಯಕ್ತಿ ಬಿಲ್ಡಿಂಗ್ ನ ಮೇಲ್ಭಾಗಕ್ಕೆ ಅಂದ್ರೆ ಈ ಸೂಪರ್ ಮ್ಯಾನ್ ಮೇಲೆಕ್ಕೆ ಕಂಡು ಹಾಯಿಸಿದಾಗ ಆ ವ್ಯಕ್ತಿ ಇರ್ತಕ್ಕಂತ ಒಂದು ಜಾಗ ಈ ಎಡ್ಜೆಲ್ ಆ ವ್ಯಕ್ತಿ ನಿಂತ್ಕೊಂಡಿದ್ದಾನೆ ಅಂತಂದ್ರೆ ಆ ವ್ಯಕ್ತಿ ಇರ್ತಕ್ಕಂತ ದೂರ ಎಷ್ಟಪ್ಪ ಅಂದ್ರೆ ಡಿ ನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಮೀಟರ್ಗಳು ಪಾಯಿಂಟ್ ನಾಲ್ಕು ಮೀಟರ್ಗಳಾಯಿತು ಈ ಒಂದು ಕೋನವನ್ನು ನಾವು ಅಂದರೆ ಇಲ್ಲಿ ಅವೆರಡರ ನಡುವೆ ಉಂಟಾಗಿರ್ತಕ್ಕಂಥ ಕೋನವನ್ನು ಉನ್ನತ ಕೋನ ಅಂತ ನಾವು ಕರಿತೀವಿ ಅಂದರೆ ತಲೆಯನ್ನು ಮೇಲಕ್ಕೆ ಎತ್ತಿ ಯಾವುದೇ ವಸ್ತುವನ್ನು ನೋಡಿದಾಗ ದೃಷ್ಟಿ ರೇಖೆಯು ನೆಲಕ್ಕೆ ಸಮಾನಾಂತರವಾದ ರೇಖೆಯೊಂದಿಗೆ ಉಂಟು ಮಾಡುವ ಕೋನವನ್ನು ನಾವು ಉನ್ನತ ಕೋನ ಅಂತ ಕರಿತೀವಿ ಆಂಗಲ್ ಆಫ್ ಎಲಿವೇಶನ್ ಆ್ಯಂಗಲ್ ಆಫ್ ಎಲಿವೇಶನ್ ತಲೆಯನ್ನು ಮೇಲಕ್ಕೆ ಎತ್ತಿ ಯಾವುದೇ ವಸ್ತುವನ್ನು ನೋಡಿದಾಗ ದೃಶ್ ದೃಷ್ಟಿ ರೇಖೆಯು ನೆಲಕ್ಕೆ ಸಮಾನಾಂತರವಾದ ರೇಖೆಯೊಂದಿಗೆ ಉಂಟು ಮಾಡುವ ಒಂದು ಕೋನವನ್ನು ನಾವು ಉನ್ನತ ಕೋನ ಅಂತ ಕರಿತೀವಿ ಇಲ್ಲಿ ಉಂಟಾದಂತಹ ಉನ್ನತ ಕೋನ ಎಷ್ಟಪ್ಪ ಅಂದರೆ ನಲವತ್ತೈದು ಡಿಗ್ರಿ ಅಂತ ಊಹೆ ಮಾಡಿಕೊಂಡಾಗ ಅಲ್ಲಿ ಎಷ್ಟು ಎತ್ತರ ಇತ್ತು ಅಂದರೆ ಈ ಈ ವ್ಯಕ್ತಿಗೂ ಮತ್ತು ಸೂಪರ್ ಮ್ಯಾನ್ಗೂ ಇರತಕ್ಕಂಥ ಎತ್ತರ ಆ ದೃಷ್ಟಿಯನ್ನ ನಾವು ನೋಡಿದಾಗ ಉನ್ನತ ಕೋನದಲ್ಲಿ ನಾವು ಕಂಡಿಡ್ಕೊಂಡಾಗ ಎಷ್ಟಪ್ಪ ಅಂದ್ರೆ ನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಮೀಟರ್ಸ್ ಆಯ್ತು ಇಲ್ಲಿ ನಾವು ಎರಡು ಇದನ್ನ ತಿಳ್ಕೊಂಡ್ವಿ ಒಂದು ಏನಪ್ಪಾ ಅಂದ್ರೆ ದೃಷ್ಟಿ ರೇಖೆ ಆಗ್ಲೇ ನಾವು ಹೇಳಿದ್ವಿ ದೃಷ್ಟಿ ರೇಖೆ ಅಂತ ಹೇಳಿದ್ವಿ ದೃಷ್ಟಿ ರೇಖೆ ಅಂತಕ್ಕಂಥದ್ದು ಅಂದ್ರೆ ಲೈನ್ ಆಫ್ ಸೈಟ್ ಲೈನ್ ಆಫ್ ಸೈಟ್ ಬಗ್ಗೆ ತಿಳ್ಕೊಂಡ್ವಿ ಎರಡನೇದಾಗಿ ಆಂಗಲ್ ಆಫ್ ಇಲಿವೇಶನ್ ಲೈನ್ ಆಫ್ ಸೈಟ್ ಲೈನ್ ಆಫ್ ಸೈಟ್ ಆಂಗಲ್ ಆಫ್ ಎಲಿವೇಶನ್ ಬಗ್ಗೆ ತಿಳ್ಕೊಂಡ್ವಿ ಈಗ ಒಬ್ಬ ವ್ಯಕ್ತಿ ಕೆಳಭಾಗದಲ್ಲಿ ಹೋಗ್ತಾ ಇದ್ದಾನೆ ಆ ವ್ಯಕ್ತಿಗೆ ಒಂದು ತೊಂದರೆ ಉಂಟಾಗಿದೆ ಸೂಪರ್ ಮ್ಯಾನ್ ಆ ವ್ಯಕ್ತಿಯನ್ನ ಮೇಲ್ಗಡೆಯಿಂದ ಗಮನಿಸಬೇಕು ಗಮನಿಸ್ಬಿಟ್ಟು ಆ ವ್ಯಕ್ತಿಯ ಒಂದು ತೊಂದರೆಯನ್ನು ನೀಗಿಸಬೇಕು ಅಂತಂದ್ರೆ ಈಗ ಇಲ್ಲಿ ಉಂಟಾಗ್ತಕ್ಕಂತ ಕೋನ ಎಂತಹ ಕೋನ ಅದನ್ನ ಹೇಗೆ ಕಂಡಿಡಿಬಹುದು ನಾವು ಅನ್ನೋದನ್ನ ನೋಡ್ತಾ ಹೋಗೋಣ ಈಗ ಮೊದಲಿಗೆ ಸೂಪರ್ ಮ್ಯಾನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ದೃಷ್ಟಿಯನ್ನ ಮೇಲ್ಭಾಗಕ್ಕೆ ಹಾರಿಸ್ತಾನೆ ದೃಶ್ಯನ ಮೇಲ್ಭಾಗಕ್ಕೆ ಅಂದ್ರೆ ತಮ್ಮ ದೃಷ್ಟಿಯ ನೇರಕ್ಕೆ ಲೈನ್ ಆಫ್ ಸೈಟ್ ದೃಷ್ಟಿ ರೇಖೆ ನೇರವಾಗಿ ಹರಿಸಿ ನಿಧಾನವಾಗಿ ಆ ದೃಷ್ಟಿಯನ್ನು ಕೆಳಭಾಗಕ್ಕೆ ಹಾರಿಸ್ತಾನೆ ಕೆಳಭಾಗಕ್ಕೆ ಹರಿಸಿದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಉಂಟಾಗ್ತಕ್ಕಂಥ ಕೋನ ಅಂದರೆ ವಸ್ತುವನ್ನು ಮೇಲಿನಿಂದ ಕೆಳಕ್ಕೆ ವ್ಯಕ್ತಿ ಮೇಲೆ ನಿಂತಿದ್ದಾನೆ ಆ ಕಣ್ಣುಗಳನ್ನು ನಿಧಾನವಾಗಿ ಕೆಳಕ್ಕೆ ಹಾರಿಸ್ತಾ ಆ ವ್ಯಕ್ತಿ ಯಾವ ಒಂದು ಇದರಲ್ಲಿ ಇದ್ದಾನೆ ಎಲ್ಲಿ ಇದ್ದಾನೆ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಕಂಡುಹಿಡಿಯಲಿಕ್ಕೆ ಕಣ್ಣುಗಳನ್ನು ಕೆಳಗಡೆ ಹಾಕ್ಸ್ತಾನೆ ಅಂದರೆ ತಲೆಯನ್ನು ಕೆಳಕ್ಕೆ ಬಗ್ಗಿಸಿ ಯಾವುದೇ ವಸ್ತುವನ್ನು ನೋಡಿದಾಗ ದೃಷ್ಟಿ ರೇಖೆಯು ನೆಲಕ್ಕೆ ಸಮಾನಾಂತರವಾದ ರೇಖೆಯೊಂದಿಗೆ ಉಂಟು ಮಾಡುವಂತಹ ಒಂದು ಕೋನವನ್ನು ನಾವಿಲ್ಲಿ ಅವನತ ಕೋನ ಅಂತ ಕರಿತೀವಿ ಅಂದರೆ ಇಲ್ಲಿ ಉಂಟಾಗ್ತಕ್ಕಂಥ ಕೋನ ಯಾವುದಪ್ಪ ಅಂದರೆ ಅವನತ ಕೋನ ಅವನತ ಕೋನ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಂಗಲ್ ಆಫ್ ಡಿಪ್ರೆಷನ್ ಉಂಟಾಯ್ತು ಇಲ್ಲಿ ಅವನತ ಕೋನ ಉಂಟಾಯಿತು ಈ ಉಂಟಾದಂತಹ ಒಂದು ಅವನತ ಕೋನ ಇಲ್ಲಿ ಏನಾಗಿದೆ ಅವನತ ಕೋನ ಫಾರ್ ಎಕ್ಸಾಂಪಲ್ ಇಲ್ಲಿ ಅರವತ್ತು ಡಿಗ್ರಿ ಉಂಟಾಗಿದೆ ಅಂತ ನಾವು ತಿಳ್ಕೊಳ್ಳೋಣ ಅರವತ್ತು ಡಿಗ್ರಿ ಉಂಟಾಗಿದೆ ಅವನತ ಕೋನ ಹಾಗಾದ್ರೆ ಆ ವ್ಯಕ್ತಿಗೂ ಅಂದ್ರೆ ಇಲ್ಲಿ ಇರತಕ್ಕಂತ ವ್ಯಕ್ತಿಗೂ ಸೂಪರ್ ಮ್ಯಾನ್ಗೂ ಇರುವಂತಹ ದೂರ ಎಷ್ಟು ಈಗ ಬಿಲ್ಡಿಂಗಿನ ಎತ್ತರವನ್ನ ಗಮನಿಸಿ ಈ ಬಿಲ್ಡಿಂಗಿನ ಎತ್ತರ ಒಂದು ನೂರು ಮೀಟರ್ಸ್ ಅಂತ ತಿಳ್ಕೊಳ್ಳೋಣ ಬಿಲ್ಡಿಂಗ್ ಎತ್ತರ ನೂರು ಮೀಟರ್ಸ್ ಅಂತ ತಿಳ್ಕೊಳ್ಳೋಣ ಈಗ ಆ ವ್ಯಕ್ತಿಗೂ ಮತ್ತು ಆ ಒಂದು ಸೂಪರ್ ಇರುವಂತಹ ದೂರ ಡಿಸ್ಟೆನ್ಸ್ ಎಷ್ಟು ಅಂತ ಅದನ್ನು ಡಿ ಅಂತ ಕರ್ಕೊಂಡ್ರೆ ಎಷ್ಟು ಇವಾಗ ಇಲ್ಲಿ ಡಿಸ್ಟೆನ್ಸ್ ಅಂತಂದಾಗ ಇಲ್ಲಿ ಕೋನ ಇದು ನಾವು ಆಲ್ರೆಡಿ ನಾವು ಲೆಕ್ಕದಲ್ಲಿ ನೋಡಿದ್ವಿ ಇದು ಒಂದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡಿದೆ ಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು ವಿಕರಣ ಇಲ್ಲಿ ಇದು ಅರವತ್ತು ಡಿಗ್ರಿ ಇಲ್ಲಿ ಅರವತ್ತು ಡಿಗ್ರಿ ಉಂಟಾದರೆ ಇಲ್ಲೂ ಸಹ ಅರವತ್ತು ಡಿಗ್ರಿ ಉಂಟಾಗತ್ತೆ ಅಂದರೆ ಈ ಒಂದು ಕೋನ ನಾವು ಪರ್ಯಾಯ ಕೋನ ಅಂತ ಕರಿತೀವಿ ಇಲ್ಲೂ ಸಹ ಇದೆಷ್ಟಾಗಿದೆ ಅಂದರೆ ಅರವತ್ತು ಡಿಗ್ರಿ ಕೋನ ಉಂಟಾಗಿದೆ ಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಅಭಿಮುಖ ಬಾಹು ಅಭಿಮುಖ ಬಾಹು ಓವರ್ ವಿಕರಣ ಅಂದರೆ ಆಪೋಸಿಟ್ ಬೈ ಆಪೋಸಿಟ್ ಬೈ ಹೈಪೋಟಿನ್ಯೂಸ್ ಅಂದ್ರೆ ಟ್ರಿಗ್ನೋಮೆಟ್ರಿಯ ಯಾವ ರೇಷಿಯೋ ಅಂತ ನೋಡಿದಾಗ ಸೈನ್ ಸೈನ್ ತೀಟ ಬರ್ತದೆ ಸೈನ್ ತೀಟಾ ಈ ಒಂದು ಸೈನ್ ತೀಟಾ ಅಂದ್ರೆ ಟ್ರಿಗ್ನೋಮೆಟ್ರಿಯ ಯಾವ ರೇಷಿಯೋ ಅಂತ ಬಂದಾಗ ಇದು ಸೈನ್ ತೀಟ ಬರ್ತದೆ ಸೈನ್ ತೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನ್ಯೂಸ್ ಸೈನ್ ತೀಟಾ ಸೈನ್ ತೀಟಾ ಅಂದಾಗ ಸೈನ್ ಅರವತ್ತು ಡಿಗ್ರಿ ಸೈನ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಆಪೋಸಿಟ್ ಅಂದ್ರೆ ನೂರು ಹೈಪಟಿನ್ಯೂಸ್ ಡಿ ಈಗಾಗಲೇ ಗೊತ್ತಿದೆ ಇಲ್ಲಿ ಏನಪ್ಪ ಮಾಡ್ತಿದ್ದೀವಿ ಅಂದರೆ ಇದೊಂದು ಲಂಬಕೋತ್ರಿ ತ್ರಿಭುಜ ತೊಂಬತ್ತು ಡಿಗ್ರಿ ಇಲ್ಲಿ ಟೀಟಾ ಅಂದರೆ ಇದು ಅರವತ್ತು ಡಿಗ್ರಿ ಅಂತ ತಿಳ್ಕೊಂಡ್ರೆ ಇದು ಉಳಿದಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಮೂವತ್ತು ಡಿಗ್ರಿ ಇರುತ್ತೆ ಅಂದರೆ ಇಲ್ಲಿ ಇದನ್ನು ಕರ್ಣವನ್ನು ಎರಡು ಅಂತ ತೆಗೆದುಕೊಂಡ್ರೆ ಇದು ಎಷ್ಟು ಬರುತ್ತಪ್ಪ ಅಂದರೆ ರೂಟ್ ಮೂರು ಆಪೋಸಿಟ್ ಬೈ ಹೈಪ್ಟಿನ್ಯೂಸ್ ಆಪೋಸಿಟ್ ಬೈಪಾಟಿನೂಸ್ ಅಂತಂದರೆ ರೂಟ್ ಮೂರು ಬಾಗಿಸು ಎರಡು ಇಸ್ ಈಕ್ವಲ್ ಟು ನೂರು ಬಾಗಿಸು ಡಿ ಇಲ್ಲಿ ಊರೆ ಗುಣಾಕಾರ ಮಾಡ್ಕೊಳ್ಳಿ ಓರೆ ಗುಣಾಕಾರ ಮಾಡಿಕೊಂಡಾಗ ಇನ್ನೂರು ಇನ್ನೂರು ರೂಟ್ ಮೂರು ಇಸ್ ಈಕ್ವಲ್ ಟು ಡಿ ಇನ್ನೂರು ಬಾಗಿಸು ರೂಟ್ ಮೂರು ಇನ್ನೂರು ಬಾಗಿಸು ರೂಟ್ ಮೂರು ಇಸ್ ಈಕ್ವಲ್ ಟು ಡಿ ಬರುತ್ತೆ ಅಂದರೆ ಡಿ ಈಸ್ ಈಕ್ ಎಷ್ಟಪ್ಪ ಅಂದರೆ ಇನ್ನೂರು ಬಾಗಿಸು ರೂಟ್ ಮೂರು ಯೂನಿಟ್ಗಳು ಅಂದರೆ ಅವುಗಳ ಒಂದು ನಡುವಿನ ದೂರ ಅಂದ್ರೆ ಈ ವ್ಯಕ್ತಿ ಕೆಳಗಡೆ ನೋಡಿದಾನೆ ಕೆಳಗಡೆ ನೋಡಿದಾಗ ಉಂಟಾದಂತಹ ಕೋನ ಅವನತ ಕೋನ ಅಂತ ಹೇಳ್ತೀವಿ ಇಲ್ಲಿ ಉಂಟಾದಂತಹ ಕೋನ ಎಷ್ಟಪ್ಪ ಅಂದ್ರೆ ಡಿಗ್ರಿ ಅಂತ ನಾವು ಅನ್ಕೊಂಡಾಗ ಅಲ್ಲಿ ಆ ಒಂದು ಈ ಕೆಳಗಡೆ ಇರ್ತಕ್ಕಂಥ ಸೂಪರ್ ಮ್ಯಾನ್ಗೂ ಮೇಲ್ಗೆ ಇರ್ತಕ್ಕಂಥ ದೂರ ಎಷ್ಟಪ್ಪ ಅಂದ್ರೆ ಇನ್ನೂರು ಬಾಗಿಸ್ ರೂಟ್ ಮೂರು ಯೂನಿಟ್ ಗಳಾಗ್ತದೆ ಅಂದ್ರೆ ಈ ಒಂದು ಘಟಕದಲ್ಲಿ ನಾವು ತಿಳ್ಕೊಂಡಂತಹ ಹೊಸ ಹೊಸ ಪದಗಳು ಯಾವ್ದಪ್ಪ ಅಂದ್ರೆ ದೃಷ್ಟಿ ರೇಖೆ ಮೊದಲನೇದಾಗಿ ಯಾವ್ದು ತಿಳ್ಕೊಂಡ್ ಅಂದ್ರೆ ದೃಷ್ಟಿ ರೇಖೆ ಎರಡನೇದಾಗಿ ಯಾವ್ದು ತಿಳ್ಕೊಂಡ್ ಅಂದ್ರೆ ಉನ್ನತ ಕೋನ ಮೂರನೇದಾಗಿ ಯಾವ್ದು ತಿಳ್ಕೊಂಡಪ್ಪ ಅಂದ್ರೆ ಅವನತ ಕೋನ ಅವನತ ಕೋನ ಈ ಮೂರು ಹೊಸ ಪದಗಳನ್ನು ನಾವು ತಿಳ್ಕೊಂಡ್ವಿ ಅವನತ ಕೋನ ಈ ಮೂರು ಹೊಸ ಪದಗಳನ್ನು ನಾವು ತಿಳ್ಕೊಂಡ್ವಿ ಇಲ್ಲಿ ಸೈನ್ ಒಂದೇ ಅಲ್ಲ ಸೈನ್ ಸಿಕ್ಸ್ಟಿ ಒಂದೇ ಅಲ್ಲ ಕಾಸ್ ಸಿಕ್ಸ್ಟಿ ಟ್ಯಾನ್ ಸಿಕ್ಸ್ಟಿ ಸಿಕ್ಸ್ಟಿ ಯಾವುದೇ ಸಿಕ್ಸ್ಟಿ ಇದರ ಬೇಕಾದ್ರೂ ಸಹ ಬೆಲೆಗಳನ್ನ ನಾವು ಕಂಡಿಕೊಳ್ಳಬಹುದಾಗಿದೆ ದೃಷ್ಟಿ ರೇಖೆ ಅಂತಂದ್ರೆ ನೇರ ರೇಖೆಯಲ್ಲಿ ಕಣ್ಣಿಗೆ ಕಾಣುವಂತದನ್ನ ನಾವು ದೃಷ್ಟಿ ರೇಖೆ ಅಂತ ಕರಿತೀವಿ ಲೈನ್ ಆಫ್ ಸೈಟ್ ಅದಾದ್ಮೇಲೆ ಉನ್ನತ ಕೋನ ಆಂಗಲ್ ಆಫ್ ಎಲಿವೇಶನ್ ಆಂಗಲ್ ಆಫ್ ಎಲಿವೇಶನ್ ತಲೆಯನ್ನು ಮೇಲಕ್ಕೆ ಎತ್ತಿ ಯಾವುದೇ ವಸ್ತುವನ್ನು ನೋಡಿದಾಗ ದೃಷ್ಟಿ ರೇಖೆಯು ನೆಲಕ್ಕೆ ಸಮಾನಾಂತರವಾದ ರೇಖೆಯೊಂದಿಗೆ ಉಂಟು ಮಾಡುವಂತಹ ಒಂದು ಕೋನವನ್ನು ನಾವು ಉನ್ನತ ಕೋನ ಅಂತ ಹೇಳ್ತೀವಿ ಅಂದರೆ ನಮ್ಮ ಕತ್ತನ್ನು ಮೇಲಕ್ಕೆ ಎತ್ತಿ ನಾವು ನೋಡಿದಾಗ ಆ ವಸ್ತು ನಮಗೂ ಆ ವಸ್ತುವಿಗೆ ಎಷ್ಟು ದೂರ ಇದೆ ಅನ್ನೋದನ್ನು ನಾವು ಕಂಡಿಡಲಿಕ್ಕೆ ಅಲ್ಲಿ ಬಳಸುವಂತಹ ಕೋನವನ್ನು ಉನ್ನತ ಕೋನ ಅಂತ ಹೇಳ್ತೀವಿ ಅವನತ ಕೋನ ಮೇಲ್ಭಾಗದಲ್ಲಿ ನಾವಿದ್ದು ಆ ವಸ್ತು ಕೆಳಭಾಗದಲ್ಲಿದ್ದಾಗ ನಮ್ಮ ತಲೆಯನ್ನು ಅಂದರೆ ನಮ್ಮ ಕಣ್ಣುಗಳನ್ನು ನಿಧಾನವಾಗಿ ಕೆಳಕ್ಕೆ ನೋಡ್ತಾ 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 ಆ ವಸ್ತು ಎಷ್ಟು ದೂರದಲ್ಲಿದೆ ಅಂತ ಕಂಡುಹಿಡಲಿಕ್ಕೆ ಅಂದರೆ ತಲೆಯನ್ನು ಕೆಳಕ್ಕೆ ಬಗ್ಗಿಸಿ ಯಾವುದೇ ವಸ್ತುವನ್ನು ನೋಡಿದಾಗ ದೃಷ್ಟಿ ರೇಖೆಯು ನೆಲಕ್ಕೆ ಸಮಾನಾಂತರವಾದ ರೇಖೆಯೊಂದಿಗೆ ಉಂಟು ಮಾಡುವಂತಹ ಒಂದು ಕೋನವನ್ನು ನಾವು ಅವನತ ಕೋನ ಅಂತ ಹೇಳ್ತೀವಿ ಇದಿಷ್ಟು ಈ ಒಂದು ಘಟಕದಲ್ಲಿ ಹೊಸ ಹೊಸ ಪದಗಳನ್ನು ತಿಳ್ಕೊಂಡಿದ್ದೇವೆ ಇವುಗಳನ್ನು ಬಳಸಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಲೆಕ್ಕಗಳನ್ನು ಮಾಡೋಣ